हेलो स्टूडेंट्स दिन नम टॉपिक स्टैंडर्ड कॉस्टिंग कॉस्ट मैनेजमेंट सब्जेक्ट सिक्स्थ सेमेस्टर बीकॉम स्टूडेंट्स बैंगलोर यूनिवर्सिटी अब बैंगलोर यूनिवर्सिटी सेंट्रल नॉर्थ अथवा बेरे यूनिवर्सिटी स्टैंडर्ड कॉस्टिंग चैप्टर ना स्टैंडर्ड कॉस्टिंग टॉपिक वर्ड्स स्टैंडर्ड इन कॉस्टिंग ना फर्स्ट कॉस्टिंग अंत स्टैंडर्ड कॉस्टिंग अंत द मेथड ऑफ असर्टेनिंग द कॉस्ट अंत अंद्रे कॉस्ट अंद्रे खर्चु वस्तुवन्न तैयार खर्च आगुत्ते अंत मेथड अल्ली क्यालकुलेट अदन्न ना कॉस्टिंग अंत हेळ्तीवि अंद्रे द मेथड ऑफ असर्टेनिंग द कॉस्ट इज कॉल्ड एज कॉस्टिंग हागादरे नीवु याव मेथड अल्ली नीवु कॉस्ट अन्न असर्टेन माड्तीरा प्रति ओंदक्कू ओंदु स्टैंडर्ड अंत इरुत्ते स्टैंडर्ड अंद्रे एनु एस्टिमेट्स अंत इरुत्ते एस्टिमेट्स अंद्रे लाइक बजेट अंत इट्कोळ्ळि ओकेना ಈಗ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಈ ಕೆಲಸ ಇಷ್ಟು ಸಮಯದಲ್ಲಿ ಅಥವಾ ಇಷ್ಟೊತ್ತಿಗೆ ಅಥವಾ ಈ ರೀತಿ ಮಾಡಬಹುದು ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿರ್ತೀವಿ ಹೌದಾ ಸೋ ಅದನ್ನ ನಾವು ಸ್ಟ್ಯಾಂಡರ್ಡ್ ಅಥವಾ ಎಸ್ಟಿಮೇಟ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಮೈಸೂರು ಹೊರಡಬೇಕು ಒಂದು ಟ್ರೈನ್ ಹೊರಡಬೇಕು ಟ್ರೈನ್ ಅಲ್ಲಿ ಹೊರಡಬೇಕಾದ್ರೆ ಆ ಟ್ರೈನ್ ಅಲ್ಲಿ ಶೆಡ್ಯೂಲ್ ಹೇಳಿರ್ತಾನೆ ಏನಂತ ಡಿಪಾರ್ಚರ್ ಈ ಟೈಮ್ ಇರುತ್ತೆ ಓಕೆನಾ ಮೈಸೂರಿಗೆ ಈ ಟೈಮ್ಗೆ ಡೆಸ್ಟಿನೇಷನ್ ಗೆ ಸೇರುತ್ತೆ ಅಂತ ಹೇಳಿರ್ತಾರೆ ಅದು ಸ್ಟ್ಯಾಂಡರ್ಡ್ ಟೈಮ್ ಕೆಲವೊಮ್ಮೆ ಅನೇಕ ರೀಸನ್ ಗಳಿಂದ ಟ್ರೈನ್ ಡಿಪಾರ್ಟ್ ಆಗುವಂತದೇ ಲೇಟ್ ಆಗಬಹುದು ಲೇಟ್ ಆಗಿ ಡಿಪಾರ್ಟ್ ಆದಾಗ ಖಂಡಿತ ಮೈಸೂರಿಗೆ ರೀಚ್ ಆಗ್ತಕ್ಕಂಥದ್ದು ಕೂಡ ಲೇಟ್ ಆಗೇ ಆಗುತ್ತೆ ಅಂದ್ರೆ ನಾವು ಅನ್ಕೊಂಡಿದ್ದು ಒಂದು ಆಗಿರೋದು ಒಂದು ಅಂದ್ರೆ ಅನ್ಕೊಂಡವರೋದನ್ನ ಏನ್ ಅನ್ಕೊಳ್ತೀವಿ ಅದನ್ನ ನಾವು ಎಸ್ಟಿಮೇಟ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಎಸ್ಟಿಮೇಟ್ಸ್ ಇಲ್ಲೂ ಅಷ್ಟೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಒಬ್ಬ ಇಂಡಿವಿಜುವಲ್ ಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಆಕ್ಟಿವಿಟಿನ ಮಾಡಬೇಕಾದ್ರೆ ಅವನು ಒಂದು ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡಿರ್ತಾನೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿರ್ತಾನೆ ಆ ಎಸ್ಟಿಮೇಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಆ ಕೆಲಸ ಮುಗಿದ ನಂತರ ಆ ಕಾರ್ಯಕ್ರಮ ಮುಗಿದ ನಂತರ ಆಕ್ಟಿವಿಟಿ ಆದ್ಮೇಲಿಂದ ಅವನ್ ಏನ್ ಅನ್ಕೊಂಡಿದ್ದ ಏನ್ ಕರೆಕ್ಟ್ ಆಗಿ ಮಾಡಿದಾನೆ ಆಕ್ಚುವಲ್ ಆಗಿ ಅದನ್ನ ನಾವೇನ್ ಮಾಡ್ತೀವಿ ಕಂಪೇರ್ ಮಾಡ್ತೀವಿ ಕಂಪೇರ್ ಮಾಡಿದಾಗ ನಾವು ಅನ್ಕೊಂಡಿದ್ದಕ್ಕೂ ಮಾಡಿರೋದಕ್ಕೂ ಸರಿಯಾಗಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದು ಯಾಕೆಂದ್ರೆ ಅದು ಅನ್ಕೊಂಡಿದ್ದು ಆಗಿರೋದು ಎರಡು ಒಂದೇ ಆದಾಗ ಅವನೇ ಲಕ್ಕಿಯಸ್ಟ್ ಪರ್ಸನ್ ಆಗ್ತಾನೆ ಈ ಪ್ರಪಂಚದಲ್ಲಿ ಹೌದಾ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಬಿಕಮ್ ಸ್ಟೂಡೆಂಟ್ ಓಕೆನಾ ಏನಂತ ಮಾಡ್ತಾನೆ ಸಿಕ್ಸ್ ಸೆಮಿಸ್ಟರ್ ಓದ್ತಾ ಇರ್ತಾನೆ ಏನ್ ಅನ್ಕೊಂಡಿರ್ತಾನೆ ಈ ಸಾರಿ ಪಕ್ಕ ನನಗೆ 100ಗೆ ಅಥವಾ 70 ಮಾರ್ಕ್ಸ್ಗೆ ಒಂದು 60% ಬರುತ್ತೆ ಅಥವಾ 60 ಮಾರ್ಕ್ಸ್ ಬರುತ್ತೆ ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾನೆ ಬರುತ್ತೆ ಅಂತ ಅನ್ಕೊಂಡಿದ್ದಾನೆ ಅವನ್ಗೆ 60 ಮಾರ್ಕ್ಸ್ ಬದಲಾಗಿ ಅವನ್ಗೆ 55 ಮಾರ್ಕ್ಸ್ ಬಂತು ಅಂದ್ರೆ ನೋಡಿ ಅನ್ಕೊಂಡಿದ್ದು 60 ಬರುತ್ತೆ ಅಂತ ಹೇಳಿ ಬಂದಿರೋದು 55 ಮಾತ್ರ ಆಗ ಅಲ್ಲಿ ಏನಾಗಿದೆ ಡಿಫರೆನ್ಸಸ್ ಇದೆ ನಾವು ಅದನ್ನೇ ವೇರಿಯನ್ಸ್ ಅಂತಾನು ಕರಿತೀವಿ ಅಥವಾ ಡಿಫರೆನ್ಸ್ ಅಂತಾನು ಕರಿತೀವಿ ಸೊ ಈ ಯಾಕೆ ಡಿಫರೆನ್ಸ್ ಬಂತು ಆಗ ಬಿಕಾಮ್ ಸ್ಟೂಡೆಂಟ್ ಸ್ಟಾರ್ಟ್ ಮಾಡ್ತಾನೆ ನಾನು 60 ಮಾರ್ಕ್ಸ್ಗೆ ನನಗೆ 60 ಮಾರ್ಕ್ಸ್ ಬರಬೇಕಾಗಿತ್ತು 55 ಮಾರ್ಕ್ಸ್ ಯಾಕೆ ಬಂತು ಅಂತ ಆಗ ವಿಶ್ಲೇಷಣೆ ಮಾಡ್ಕೊಳ್ತಾನೆ ಡೀಟೇಲ್ಡ್ ಆಗಿ ಏನ್ ಮಾಡ್ತಾನೆ ಅನಲೈಸ್ ಮಾಡ್ಕೊಳ್ತಾನೆ ಎಲ್ಲಿ ತಪ್ಪು ಮಾಡಿರಬಹುದು ಎಲ್ಲಿ ಮಾರ್ಕ್ಸ್ ಹೋಗಲಿಕ್ಕೆ ಚಾನ್ಸಸ್ ಇದೆ ಇದೆಲ್ಲ ಕೂಡ ನಮಗೆ ಅನಾಲಿಸಿಸ್ ಅಲ್ಲಿ ಅಂದ್ರೆ ನಾವು ಅನ್ಕೊಂಡಿದ್ದು ಮಾಡಿದ್ದು ಎರಡು ಸಮವಾಗಿದ್ದಾಗ ಯಾವುದೇ ಸಮಸ್ಯೆ ಬರೋದಿಲ್ಲ ಕೆಲವೊಮ್ಮೆ ಇದು ತುಂಬಾ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಅವ್ರಿಗೆ ಒಂದ್ 35 ಮಾರ್ಕ್ಸ್ ಬಂದಿರುತ್ತೆ ಅನ್ಕೊಂಡಿರ್ತಾರೆ ಆದ್ರೆ 50 ಮಾರ್ಕ್ಸ್ ಬಂದ್ಬಿಟ್ಟು ಜಾಕ್ಪಾಟ್ ಹೊಡೆದ್ಬಿಟ್ಟಿರ್ತಾರೆ ಆಗ ಅವ್ರಿಗೆ ಏನಾಗಿರುತ್ತೆ ಏನಾಗುತ್ತೆ ಓ ಅನ್ಕೊಂಡಿದ್ದು 35 ಬಂದಿರೋದು 50 ಮಾರ್ಕ್ಸ್ ತುಂಬಾ ಚೆನ್ನಾಗಿದೆ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದ್ಬಿಡ್ತು ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಬಂದ್ರೆ ನಮ್ಗೆ ಲಾಭ ಆದಾಗೆ ಹೌದಾ ಅದೊಂಥರ ಫೇವರಬಲ್ ಸಿಚುವೇಶನ್ ಅಂತ ಹೇಳ್ತೀವಿ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ
ಸಪೋಸ್ ನಾವು ಅನ್ಕೊಂಡಿದ್ದಕ್ಕಿಂತಲೂ ಕಡಿಮೆ ಬಂದಾಗ ಏನಾಗುತ್ತೆ, ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆಗ ಆ ನೆಗೆಟಿವ್ ಎಫೆಕ್ಟ್ ಆದಾಗ ಯಾಕೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಅಥವಾ ಜಾಸ್ತಿ ಮಾರ್ಕ್ಸ್ ಬಂದಾಗ ಯಾಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚು ಮಾರ್ಕ್ಸ್ ಯಾವ ರೀತಿ ತೆಗಿಬೇಕು ಅಂತ ಕೂಡ ನಾವು ಮುಂದಿನ ದಿನಗಳಿಗೆ ಪ್ಲಾನ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಸೊ ಇದನ್ನೇ ನಾವು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಗೆ ಮೀನಿಂಗ್ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಎ ಪ್ರೀ ಡಿಟರ್ಮೈನ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ರೀ ಡಿಟರ್ಮೈನ್ಡ್ ಅಂದ್ರೆ ಕಾಸ್ಟ್ ಬರೋಕ್ ಮುಂಚೆನೆ ನಮ್ಗೆ ವೆಚ್ಚ ಆಗೋದಕ್ ಮುಂಚೆನೆ ಖರ್ಚು ಆಗೋದಕ್ ಮುಂಚೆನೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಖರ್ಚು ಆಗ್ಬಹುದು ಅಂತ ಹೇಳಿ ನಾವು ಎಸ್ಟಿಮೇಟ್ ಮಾಡ್ಕೊಡೋದನ್ನ ಏನಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಸಿ ಈ ಎಸ್ಟಿಮೇಟ್ ಮಾಡಬೇಕಾದ್ರೆ ಇಟ್ ಈಸ್ ಬೇಸ್ಡ್ ಆನ್ ಸಮ್ ಟೆಕ್ನಿಕಲ್ ಎಸ್ಟಿಮೇಟ್ಸ್, ಟೆಕ್ನಿಕಲ್ ಎಸ್ಟಿಮೇಟ್ಸ್ ಅಂತ ಹೇಳ್ತೀವಿ. ಸೊ ಇದು ನಾವು ಏನಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ನಾವು ಏನ್ ಅನ್ಕೊಂಡಿದ್ವಿ, ಮೆಟೀರಿಯಲ್ ಎಷ್ಟ್ ಆಗುತ್ತೆ, ಲೇಬರ್ ಎಷ್ಟ್ ಆಗುತ್ತೆ, ಓವರ್ ಎಕ್ಸ್ ಎಷ್ಟ್ ಆಗುತ್ತೆ, ಇಷ್ಟು ಎಸ್ಟಿಮೇಟ್ ಮಾಡಿರ್ತೀವಿ. ಅದಕ್ಕಿಂತಲೂ ಕಡಿಮೆ ಆದ್ರೆ ತುಂಬಾ ಒಳ್ಳೇದು, ಅದಕ್ಕಿಂತಲೂ ಜಾಸ್ತಿ ಆದ್ರೆ ಯಾಕಾಯ್ತು ಅನ್ನೋ ಕ್ವಶನ್ ಅನ್ನ ಕೇಳ್ತೀವಿ. ಸೊ ಈ ಅನಾಲೈಸ್ ಈ ಕಾಸ್ಟ್ ಅನ್ನ ಅನಲೈಸ್ ಮಾಡೋದನ್ನೇ ನಾವು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಇವತ್ತಿನ ದಿನ ನಿಮ್ಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ನಾನು ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಹಾಗೆ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಕೂಡ ನಾ ಹೇಳ್ಕೊಡ್ತೀನಿ. ಈಗ ಯೂಶುವಲ್ ಆಗಿ ನಾವು ಏನೇ ಕಲಿತರೂ ಕೂಡ, ಹೌದಾ, ಕಾಮರ್ಸ್ ಅಲ್ಲಿ ನಾವು ಏನೇ ಕಲಿತರೂ ಕೂಡ ಅದು ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಅಲ್ಲೇ ಕಲಿತೀವಿ, ಅಂದ್ರೆ ಬಿಸ್ನೆಸ್ ಉದ್ದೇಶದಲ್ಲೇ ಕಲಿತೀವಿ. ಈಗ ನಾವು ಬಿಸ್ನೆಸ್ ಉದ್ದೇಶಕ್ಕೆ ಅಂತ ಹೇಳುವುದ್ರಿಂದ ಯಾವುದೇ ಬಿಸ್ನೆಸ್ ಆಗ್ಲಿ ಯಾವ ಉದ್ದೇಶಕ್ಕೋಸ್ಕರ ನಾವು ವ್ಯಾಪಾರ ಅಥವಾ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂದ್ರೆ ನಾವು ಪ್ರಾಫಿಟ್ ಗೋಸ್ಕರ ಮಾಡ್ತೀವಿ, ಕರೆಕ್ಟಾ? ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀವಿ? ಪ್ರಾಫಿಟ್ ಗೋಸ್ಕರ ಮಾಡ್ತೀವಿ. ಹಾಗಾದ್ರೆ ಪ್ರಾಫಿಟ್ ಹೆಂಗ್ ಬರುತ್ತೆ? ಸಿ ಪ್ರಾಫಿಟ್ ಎರಡು ತರ ಬರುತ್ತೆ. ಆಮೇಲೆ ಸಿ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ, ಮೊದಲನೆಯದು ನೀವು ಸೇಲ್ಸ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ. ಸೇಲ್ಸ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ ಖಂಡಿತ. ಅದಕ್ಕೆ ನಿಮ್ಗೆ ಕಾಸ್ಟ್ ಕೂಡ ಖರ್ಚು ಕೂಡ ಆಗುತ್ತೆ. ಅಂದ್ರೆ ನಿಮ್ಗೆ ಆಗಿರ್ತಕ್ಕಂತ ಖರ್ಚು, ನಿಮ್ಗೆ ಆಗಿರ್ತಕ್ಕಂತ ಖರ್ಚು ಅದು ಸೇಲ್ಸ್ ಜಾಸ್ತಿ ಇದ್ದಾಗ ನಿಮ್ಗೆ ಆಗಿರ್ತಕ್ಕಂತ ಖರ್ಚಿಗಿಂತಲೂ ಖಂಡಿತ ಏನಾಗುತ್ತೆ, ಪ್ರಾಫಿಟ್ ಬರುತ್ತೆ, ಕರೆಕ್ಟಾ? ಅಂದ್ರೆ ನೀವು ಬಿಸ್ನೆಸ್ ಮಾಡಬೇಕಾದ ಉದ್ದೇಶ ಪ್ರಾಫಿಟ್ ಗಳಿಸಬೇಕು ಅಂತ ಹೇಳಿ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ, ಸೇಲ್ಸ್ ಜಾಸ್ತಿ ಇದ್ದು ಕಾಸ್ಟ್ ಕಡಿಮೆ ಇದ್ದಾಗ ನಿಮಗೆ ಲಾಭ ಬರುತ್ತೆ, ಕರೆಕ್ಟಾ? ಈಗ ಈ ಕಾಸ್ಟ್ ಅನ್ನೋದು ಏನಿದೆ ಅಲ್ವಾ, ಮತ್ತೆ ಈ ಕಾಸ್ಟ್ ನಮ್ಗೆ ಮೂರು ತರ ಬರೋ ಚಾನ್ಸಸ್ ಇರುತ್ತೆ. ಯಾವ್ದ್ಯಾವ್ದು ಅಂತಂದ್ರೆ, ಮೊದಲನೇದು ಮೆಟೀರಿಯಲ್ಸ್ ಆಗಿರ್ಬೋದು, ಎರಡನೇದು ಲೇಬರ್ ಆಗಿರ್ಬೋದು, ಮೂರನೇದು ಓವರ್ ಹೆಡ್ಸ್ ಆಗಿರುತ್ತೆ, ಹೌದಾ? ಈ ಮೂರು ಸೇರಿಸಿದ್ರೆ ನಿಮ್ಗೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ಖರ್ಚು ಆಗಿದೆ ಅನ್ನೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ, ಸಪೋಸ್ ಒಂದು 10 ಕೋಟಿ ರೂಪಾಯಿ ಸೇಲ್ಸ್ ಮಾಡೋದು ಅಂತ ಕೊಳ್ಳಿ, ಅದರಲ್ಲಿ 8 ಕೋಟಿ ರೂಪಾಯಿ ಖರ್ಚಾಗಿದೆ, ಓಕೆನಾ? ಈಗ 10 ಕೋಟಿ ರೂಪಾಯಿ ಸೇಲ್ ಮಾಡಿದ್ರ, ಆ 10 ಕೋಟಿ ರೂಪಾಯಿ ಸೇಲ್ ಮಾಡೋ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಿಮ್ಗೆ 8 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಗೆ ಲಾಭ ಎಷ್ಟು ಬಂದಿದೆ, 2 ಕೋಟಿ ರೂಪಾಯಿ ಬಂದಿದೆ, ಕರೆಕ್ಟಾ? ಈಗ ಲಾಭ 2 ಕೋಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಸೇಲ್ಸ್ 10 ಕೋಟಿ ಆಗಿತ್ತು, ಕಾಸ್ಟ್ ಖರ್ಚು 8 ಕೋಟಿ ಆಗಿದ್ದಾಗ 2 ಕೋಟಿ ರೂಪಾಯಿ ಆಗುತ್ತೆ. ಈ ಲಾಭ ಅನ್ನೋದಿದೆ ಅಲ್ವಾ, ಇದೊಂಥರ ಜೂಜು ಇದ್ದ ಹಾಗೆ. ಜೂಜು ಅಂದ್ರೆ ಒಂಥರ ಏನಂತ ಹೇಳ್ತಾರೆ, ಈ ಕಾಶಾಡದ ಹಾಗೆ, ಓಕೆನಾ? ಈ ಜೂಜು ಅಂದ್ರೆ ಪ್ರಾಫಿಟ್ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಯಾವ್ದಾವ್ದು ರೀಸನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಕಡಿಮೆ ಆಗೋದು ಹೆಂಗಾಗ್ಬೋದು ಅಂತ ಹೇಳ್ಕೊಡ್ತೀನಿ. ಪ್ರಾಫಿಟ್ ಹೆಂಗ್ ಕಡಿಮೆ ಆಗುತ್ತೆ, ಸಪೋಸ್ ನಿಮ್ ಕಾಸ್ಟ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಖರ್ಚು ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ ನೀವು ಅಷ್ಟಕ್ಕೆ ಮಾರಾಟ ಮಾಡಿದಾಗ ಆಗ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗಲ್ಲ ಕಡಿಮೆ ಆಗುತ್ತೆ. ಸಪೋಸ್ 8 ಕೋಟಿ ಖರ್ಚಿರೋದು 9 ಕೋಟಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ 10 ಕೋಟಿ - 9 ಕೋಟಿ ಪ್ರಾಫಿಟ್ 1 ಕೋಟಿ ಆಗಬೇಕು. ಕೆಲವು ಸಾರಿ ಖರ್ಚೆಲ್ಲ ಅಷ್ಟೇ ಇದೆ, 8 ಕೋಟಿ ಇದೆ, ಆದ್ರೆ ಸೇಲ್ಸ್ ಮಾತ್ರ 9 ಕೋಟಿ 90 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ,
आग ऐन सेल्स कड़मे आगे प्रॉफिट कड़मे आगते सो रीति प्रॉफिट अंत जास्ती कड़मे आगता बिजनेस मैन ऐन अनलाइज कॉस्ट बे तुम्बा नॉलेज नॉलेज इन सरी कॉस्ट कॉटि रूपये खर्च आगे अदर से फॉर एग्जांपल मटेरियल कॉटि रूपये आगते कॉटि रूपये लेबर आगे इन कॉटि रूपये ओवर हेड्स आगे अंत सी मेटीरियल लेबर एर यू वेरियबल एक्सपेंसेस आगे जास्ती प्रोड्यूस जास्ती आगते कड़मे प्रोड्यूस कड़मे आगते ना हिंदी चाप्टर कल्ती ओवर हेड्स ओवर हेड्स एर तर बे फिक्स्ड अंत अंदोण इन वेरियबल अंत अंदोण ओवर हेड्स कोटि रूपये खर्च आगते कोटि रूपये फिक्स्ड अंत अंदोण कोटि रूपये वेरियबल अंत अंदोण ओके ना सी इदू ना कॉस्ट अनलाइज अनलाइज कॉस्ट अनलाइज नावेन नमगे इष्ट खर्च आयतु बिजनेस अंदोण मटेरियल नाकु कोटि रूपये बेकु याव सिचुएशन याव टाइम नाकु कोटि रूपये नमगे खर्च आगुत्ते मार्केट कंडीशन मेटीरियल आ रेटल अस्ट खर्च आगते लेबर रेटल सप्ले आगते इष्ट एक्सपेन्सस् खर्च आगते ओवर हेड्स इवने अनलाइज ना स्टैंडर्ड कॉस्टिंग अंत हेल्ती नोड़ स्टैंडर्ड कॉस्टिंग ना नूर के पॉइंट ಯಾವಾಗಲೂ ಅಷ್ಟೇ ನಾವೇನು ಸ್ಟ್ಯಾಂಡರ್ಡ್ ಅಥವಾ ಎಸ್ಟಿಮೇಟ್ ಅಂತ ಅನ್ಕೊಂಡಿರ್ತೀವಿ ಅದು ಈಕ್ವಲ್ ಆಗಿ ಇರೋದಿಲ್ಲ ಆಕ್ಚುಯಲ್ ಆಗಿ ನಾವು ಮಾಡಿರೋ ಕೆಲಸಕ್ಕೆ ಅನ್ಕೊಂಡಿರೋದನ್ನ ಕಂಪೇರ್ ಮಾಡಿದ್ರೆ ನೂರಕ್ಕೆ 99% ಅಷ್ಟು ಏನಾಗಿರಲ್ಲ ಸೇಮ್ ಆಗಿರೋದಿಲ್ಲ ಮ್ಯಾಚ್ ಆಗಿರೋದಿಲ್ಲ ಅದು ಯಾವಾಗಲೂ ಡಿಫರೆನ್ಸ್ ಇರುತ್ತೆ ವೇರಿಯೇಷನ್ ಇರುತ್ತೆ ಆ ವೇರಿಯೇಷನ್ ಇರೋದ್ರಿಂದಲೇ ನಾವು ಅನಲೈಸ್ ಮಾಡಬೇಕಾಗುತ್ತೆ ಯಾಕೆ ವೇರಿಯೇಷನ್ ಆಯ್ತು याके वेरिएशन आगे आ वेरिएशन आगदे मुंदिन पीरियड अथवा नेक्स्ट पीरियड अल्ली ना कंट्रोलिंग मेजर्स तक अंत स्टडी माडोदने ना स्टैंडर्ड कॉस्टिंग हेळ्तीवि ओकेना मेटीरियल जास्ती आगबहुदु लेबर जास्ती आगबहुदु ओवर हेड्स जास्ती आगबहुदु अथवा मूरु कूड कडिमेनो आगबहुदु नोडी चेंजेस इन मटेरियल लेबर ओवर हेड्स इंपैक्ट अंदर परिणाम वेच्चगळ परिणाम निम्गे डायरेक्ट आगे प्रॉफिट मेले तोरिसुत्ते प्रॉफिट मेले तोरिसिदाग खंडित एनागुत्ते बिजनेस चेन्नागि नडेयता इदेया इल्वा अन्नोदु क्लियर आगि अर्थ आगुत्ते सो इदु निम्गे बेसिक ओके ना बेसिक स्टैंडर्ड कॉस्टिंग पॉइंट नमें एक्चुअल स्टैंडर्ड कॉस्टिंग मटेरियल वेरिएंसेस लेबर वेरिएंसेस ओवर हेड्स वेरिएंसेस कॉस्ट अंत टोटल खर्च अल्वा टोटल खर्च भागे विंगड़ी मटेरियल लेबर ओवर हेड ओके प्राइसेस अथवा कॉस्ट एक्सपेंसेस आ एक्सपेंसेस निजवा नम प्रॉफिट मेले नेर संबंधवे परिणाम बीरते अंत यी परिणाम बीरते कड़मे रीति प्रॉफिट मेले परिणाम बीरते अथवा कॉस्ट जास्ती रीति प्रॉफिट मेले परिणाम बीरते अव कली ओवरऑल अर्थ आयुटे से फॉर एग्जांपल अंकोण एग्जांपल मुखांतर होती नाकु कोटि रूपये खर्च आगे इकोण ना एस्टिमेट नाकु कोटि रूपये ओके आगे पॉइंट एंट कोटि अंत इकोण ओके
ಅನ್ಕೊಂಡಿದ್ದು 4 ಕೋಟಿ ಮೆಟೀರಿಯಲ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆವತ್ತಿನ ದಿನ ಆ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಓಕೆನಾ ನಾವು ಟೆಕ್ನಿಕಲ್ ಆಗಿ ಎಲ್ಲ ಸ್ಟಡಿ ಮಾಡಿ ಎಸ್ಟಿಮೇಟ್ ಮಾಡಿದ್ದು 4 ಕ್ರೋರ್ಸ್ ಆಗುತ್ತೆ ಅಂತ ಹೇಳಿ. ಆದ್ರೆ ಆಕ್ಚುಯಲ್ ಆಗಿ ನಾವು ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ ನಮ್ಗೆ 3 ಕ್ರೋರ್ಸ್ 80 ಲ್ಯಾಕ್ಸ್ ಮಾತ್ರ ಖರ್ಚಾಗಿದೆ. ಹಾಗಾದ್ರೆ ನಮ್ಗೆ ಕಂಪನಿಗೆ ಇದು 20 ಲಕ್ಷ ರೂಪಾಯಿ ಅಷ್ಟು ಪ್ರಾಫಿಟ್ ಆಯ್ತು. ಸಪೋಸ್ ಇದೇ 4 ಕೋಟಿ ಅನ್ಕೊಂಡಿದ್ದು ಸಪೋಸ್ 4.10 ಕ್ರೋರ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ 10 ಕೋಟಿ ರೂಪಾಯಿ ಕಂಪನಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸಿ ಇದೇ ತರ ನಾನು ಹೇಳಿದ್ನಲ್ವ, ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು ಅಥವಾ ಓವರ್ ಹೆಡ್ಸ್ ಆಗಿರ್ಬೋದು, ನಿಮಗೆ ಇದರ ಚೇಂಜಸ್ ಏನು ಬದಲಾವಣೆಗಳಾಗಿದೆ, ಇದರ ವೆಚ್ಚದ ಬದಲಾವಣೆ ನಿಮ್ಮ ಪ್ರಾಫಿಟ್ ಗೆ ಡೈರೆಕ್ಟ್ ಆಗಿರ್ತಕ್ಕಂತ ಒಂದು ಪರಿಣಾಮವನ್ನ ಬೀರುತ್ತೆ, ನೇರವಾಗಿರ್ತಕ್ಕಂತ ಪರಿಣಾಮ ಬೀರುತ್ತೆ. ಸೊ ದಿಸ್ ಇಸ್ ಇದನ್ನೇ ನಾವು ಏನಂತ ಹೇಳ್ತೀವಿ, ವೇರಿಯನ್ಸ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಥವಾ ವೇರಿಯನ್ಸ್ ಅನಾಲಿಸಿಸ್ ಅಂತ ಕರಿತೀವಿ ಈ ಚಾಪ್ಟರ್ ನ. ಇವತ್ತಿನ ದಿನ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ನ ಮಾಡಿಸಲ್ಲ, ಫಾರ್ಮುಲಾನು ಮಾಡಿಕೊಡಲ್ಲ, ಫಾರ್ಮುಲಾಸ್ ಹೇಳಲ್ಲ. ಈ ಚಾಪ್ಟರ್ ಬರೀ ಫಾರ್ಮುಲಾಸ್ ಇರೋದು, ಆದ್ರೆ ಫಾರ್ಮುಲಾಸ್ ಹೇಳ್ಕೊಟ್ರೆ ನೀವು ಫಾರ್ಮುಲಾಸ್ ನ ಮಟ್ಟಿಫೈ ಮಾಡಕ್ ಹೋಗಿ, ಗಟ್ ಮಾಡಕ್ ಹೋಗಿ ಕಾನ್ಸೆಪ್ಟ್ ನ ಮರೆತು ಬಿಡುದಿಲ್ಲ. ನಾನು ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ ನ ಹೇಳ್ಕೊತೀನಿ, ಆಮೇಲಿಂದ ನಾವು ಫಾರ್ಮುಲಾಸ್ ನ ಒಂದೊಂದಾಗಿ ಒಂದೊಂದಾಗಿ ಕಲಿಯೋಣ. ಓಕೆನಾ, ಈಗ ಒಂದು ಪ್ರಾಬ್ಲಮ್ ತಗೋಣ. ಯಾವ ತರ ಪ್ರಾಬ್ಲಮ್, ಒಂದು ಎಕ್ಸಾಂಪಲ್ ಇಲ್ಲಿಸ್ಟ್ರೇಷನ್ ತಗೋಣ. ಗೈಸ್, ಈ ಇಲ್ಲಿಸ್ಟ್ರೇಷನ್ ಅಲ್ಲಿ, ಈ ಎಕ್ಸಾಂಪಲ್ ಅಲ್ಲಿ ನಾವು ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅನ್ನೋದನ್ನ ನಾವು ಕ್ಲೀನ್ ಆಗಿ ಕಲಿಯೋಣ. ಯಾವ ರೀತಿ ಕಲಿಯೋದು ಅಂದ್ರೆ, ಇನ್ನೊಂದು ಇಲ್ಲಿಸ್ಟ್ರೇಷನ್ ಇದೆ, ಇದು ಒಂದು ಜನರಲ್ ಎಕ್ಸಾಂಪಲ್ ಅಂತ ಅನ್ಕೋಣ. ನಾವು ಅನ್ಕೊಂಡಿರೋದು ಏನು, ಸ್ಟ್ಯಾಂಡರ್ಡ್. ಓಕೆ, ನಾವು ಅನ್ಕೊಂಡಿರೋದನ್ನ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಅಥವಾ ನಾವು ಎಸ್ಟಿಮೇಟ್ ಮಾಡಿರೋದನ್ನ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಅಥವಾ ನಾವು ಬಜೆಟ್ ಮಾಡಿರೋದನ್ನ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ಅಂತ ಅನ್ಕೋಣ. ಈಗ ಸ್ಟ್ಯಾಂಡರ್ಡ್ ಫಾರ್ 10 ಯೂನಿಟ್ಸ್ ಆಫ್ ಔಟ್ಪುಟ್ ಅಂತ ಇದೆ. ಅಂದ್ರೆ 10 ಯೂನಿಟ್ಸ್ ಅನ್ನ ನಾವು ಯೂನಿಟ್ಸ್ ಆಫ್ ಫಿನಿಶ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಔಟ್ಪುಟ್ ತಗೊಳ್ಳೋದಕ್ಕೆ ನಮಗೆ ಮೆಟೀರಿಯಲ್ ಎ ಅನ್ನೋದು ಬೇಕು, ಮೆಟೀರಿಯಲ್ ಬಿ ಅನ್ನೋದು ಬೇಕು. ಸೊ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಓಕೆನಾ, ನಮಗೆ 10 ಯೂನಿಟ್ಸ್ ನ ಮೆಟೀರಿಯಲ್ ನ ಪರ್ಚೇಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು 2 ತರ ಮೆಟೀರಿಯಲ್ ನ ಯೂಸ್ ಮಾಡ್ತೀವಿ. ಒಂದು ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ ಅಂತ ಅನ್ಕೋಣ. ಮೆಟೀರಿಯಲ್ ಎ ಎಷ್ಟು ಬೇಕಂತೆ, 8 ಕೆಜಿಸ್ ಬೇಕಂತೆ. ಮೆಟೀರಿಯಲ್ ಬಿ 4 ಕೆಜಿಸ್ ಬೇಕಂತೆ. ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ, 10 ಯೂನಿಟ್ ಔಟ್ಪುಟ್ ಗೆ 8 ಕೆಜಿ ಮೆಟೀರಿಯಲ್ ಎ, 4 ಕೆಜಿ ಮೆಟೀರಿಯಲ್ ಬಿ ಬೇಕಂತೆ. ಅದರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ, 1 ಯೂನಿಟ್ಗೆ ಅಥವಾ 1 ಕೆಜಿಗೆ 6 ರೂಪಾಯಿ 1 ಕೆಜಿಗೆ, ಬಿ 1 4 ರೂಪಾಯಿ 1 ಕೆಜಿಗೆ. ಇದು ನಾವು ಅನ್ಕೊಂಡಿರೋದು ಸ್ಟ್ಯಾಂಡರ್ಡ್ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀವಿ. ಅಂದ್ರೆ ಎಲ್ಲ ಮಾರ್ಕೆಟ್ ಕಂಡೀಷನ್ ಎಲ್ಲ ಸ್ಟಡಿ ಮಾಡಿ ಓಕೆನಾ, ಸುಮಾರು ದಿನಗಳದ್ದು ಮಾರ್ಕೆಟ್ ಕಂಡೀಷನ್ ಎಲ್ಲ ಸ್ಟಡಿ ಮಾಡಿ ಮೆಟೀರಿಯಲ್ ಎ ಇಷ್ಟ 1 ಕೆಜಿಗೆ ಇಷ್ಟ ಇರ್ಬೋದು, ಇಷ್ಟ ಕೆಜಿ ಇಷ್ಟ ಯೂನಿಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದೀವಿ. ಆದ್ರೆ ಆಕ್ಚುಯಲ್ ಆಗಿ ನಾವು ಪ್ರೊಡ್ಯೂಸ್ ಮಾಡಿದಾಗ ನೋಡುತ್ತೆ, ಆಕ್ಚುಯಲ್ ಆಗಿ ನಾವು ಪ್ರೊಡ್ಯೂಸ್ ಮಾಡಿರೋದು ಔಟ್ಪುಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1000 ಯೂನಿಟ್ಸ್. ಓಕೆನಾ, ಅನ್ಕೊಂಡಿರೋದು ಎಷ್ಟಕ್ಕೆ, 10 ಯೂನಿಟ್ಸ್ಗೆ. ಆದ್ರೆ ನಾವು ಪ್ರೊಡ್ಯೂಸ್ ಮಾಡಿರೋದೆಷ್ಟು, ಔಟ್ಪುಟ್ ಬಂದಿರೋದೆಷ್ಟು ಅಂದ್ರೆ 1000 ಯೂನಿಟ್ಸ್ಗೆ. ಹಂಗೆ 1000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ 750 ಕೆಜಿ ಮೆಟೀರಿಯಲ್ ಎ ಬೇಕು, 7 ರೂಪಾಯಿ 1 ಯೂನಿಟ್ಗೆ ಅಥವಾ 1 ಕೆಜಿಗೆ. ಮೆಟೀರಿಯಲ್ ಇ ಬಿ ಬಂದು 500 ಕೆಜಿ ಮೆಟೀರಿಯಲ್ ಬೇಕು, 1 ಕೆಜಿಗೆ 5 ರೂಪಾಯಿ. ಈಗ ನಾವೇನ್ ಮಾಡಬೇಕು, ನಾವು ಒಂದು ಟೇಬಲ್ ಅನ್ನ ಹಾಕೊಳ್ಬೇಕು. ಆ ಟೇಬಲ್ ಅಲ್ಲಿ 5 ಇನ್ಫಾರ್ಮೇಶನ್ ಅನ್ನ ನಾವು ಕ್ಲಿಯರ್ ಆಗಿ ಬರ್ಕೊಂಡ್ರೆ ಮಿಕ್ಕಿದೆಲ್ಲ ಒಂದೊಂದಾಗಿ ತಾನೇ ತಾನ ಎಲ್ಲ ಅರ್ಥ ಆಗುತ್ತೆ. ನಾವು ಯಾವುದೇ ಫಾರ್ಮುಲಾ ಹಾಕಲ್ಲ, ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಕಲಿಯೋಣ. ನೋಡಿ, ನಾವು ಅನ್ಕೊಂಡಿದ್ದೊಂದು ಆಗಿದ್ದೊಂದು, ಹೌದಾ? ನಾವು ಅನ್ಕೊಂಡಿದ್ದೊಂದು ದೈವ ಬಗೆದಿದ್ದೊಂದು ಅಂತ ಹೇಳ್ತಾರಲ್ವಾ. ಸೊ ನಾವು ಅನ್ಕೊಂಡಿದ್ದನ್ನ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ದೈವ ಬರೆದಿದ್ದನ್ನ ಆಕ್ಚುಯಲ್ ಏನಾಗಿದೆ ಅಂತ ನಾವು ನೋಡ್ತೀವಿ. ಈಗ ನಾವು ಅನ್ಕೊಂಡಿದ್ದು 10 ಯೂನಿಟ್ ಔಟ್ಪುಟ್ಗೆ ಮೆಟೀರಿಯಲ್ ಎ ಬಿ
8 kg 4 kg 6 rupees 1 kg ಗೆ 4 rupees 1 kg ಗೆ ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕ್ಚುಯಲ್ ಆಗಿ ನೋಡಿದ್ರೆ 1000 ಯೂನಿಟ್ಸ್ ನ ಔಟ್ಪುಟ್ ಮಾಡ್ತಾ ಇದ್ವಿ ಅದಕ್ಕೆ 1000 ಯೂನಿಟ್ಸ್ ಔಟ್ಪುಟ್ ಮಾಡೋದಕ್ಕೆ ಮೆಟೀರಿಯಲ್ ಎ 750 kg 1 kg 7 ರೂಪಾಯಿ ಖರ್ಚಾಗುತ್ತೆ ಮೆಟೀರಿಯಲ್ ಬಿ 500 kg ಬೇಕಾಗುತ್ತೆ 1 kg ಗೆ 5 ರೂಪಾಯಿ ಖರ್ಚಾಗುತ್ತೆ ಹಾಗಾದ್ರೆ ಇದಕ್ಕೆ ಒಂದು ಅನಾಲಿಸಿಸ್ ಟೇಬಲ್ ತಗೊಂಡ್ರೆ ಸೇ ಫಾರ್ ಎಕ್ಸಾಂಪಲ್ ಟೇಬಲ್ ಅನ್ಕೋಣ ಎ ಮತ್ತೆ ಬಿ ಪ್ರಾಡಕ್ಟ್ಸ್ ಬೇಕು ಅಂತ ಅನ್ಕೋಣ ಈಗ ಎ ಮತ್ತೆ ಬಿ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ಓಕೆನಾ ಈಗ ಮೊದಲನೇ ಕಾಲಂ ತಗೋಣ ಮೊದಲನೇ ಕಾಲಂ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಪ್ರೈಸ್ 1 ಕೆಜಿ ಮೆಟೀರಿಯಲ್ ಎ ಗೆ ಎಷ್ಟು ಆಗುತ್ತೆ ಅಂದ್ರೆ 6 ರೂಪಾಯಿ ಖರ್ಚಾಗುತ್ತೆ ಅದೇ ತರ ಮೆಟೀರಿಯಲ್ ಬಿ ಗೆ 1 ಕೆಜಿ ಗೆ ಎಷ್ಟು ಖರ್ಚಾಗುತ್ತೆ 4 ರೂಪಾಯಿ ಖರ್ಚಾಗುತ್ತೆ ಕರೆಕ್ಟಾ ಎಸ್ ಅದೇ ತರ ಆಕ್ಚುಯಲ್ ಪ್ರೈಸ್ ಅಂದ್ರೆ ನಾವು ಅನ್ಕೊಂಡಿದ್ದು 1 ಕೆಜಿ ಮೆಟೀರಿಯಲ್ ಗೆ 6 ರೂಪಾಯಿ ಆಗುತ್ತೆ ಅಂತ ಆದ್ರೆ ಇಲ್ಲಿ ಎಷ್ಟಾಗಿದೆ 7 ರೂಪಾಯಿ ಖರ್ಚಾಗುತ್ತೆ 1 ಕೆಜಿ ಅದೇ ಮೆಟೀರಿಯಲ್ ಬಿ ಬಂದ್ರೆ 5 ರೂಪಾಯಿ ಖರ್ಚಾಗುತ್ತೆ ಅಲ್ಲಿಗೆ ನಮ್ಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂತು ಆಕ್ಚುಯಲ್ ಪ್ರೈಸ್ ಬಂತು ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆಕ್ಚುಯಲ್ ಕ್ವಾಂಟಿಟಿ ನೋಡೋಣ ಈ ಆಕ್ಚುಯಲ್ ಕ್ವಾಂಟಿಟಿ ನೋಡಿದ್ರೆ ಇದು ಆಕ್ಚುಯಲ್ ಆಗಿ ಎಷ್ಟು 1000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂದ್ರೆ 1000 ಯೂನಿಟ್ಸ್ ಗೆ ಬೇಕಾಗಿರೋಷ್ಟು ಕರೆಕ್ಟಾ 1000 ಯೂನಿಟ್ಸ್ ಗೆ ಈಗ 1000 ಯೂನಿಟ್ಸ್ ಗೆ ನಮಗೆ 750 ಕೆಜಿ ಬೇಕಾಗುತ್ತೆ ಇಲ್ಲೆಸ್ ಬೇಕಾಗಿದೆ 500 ಕೆಜಿ ಬೇಕಾಗಿದೆ ಕರೆಕ್ಟಾ ಈಗ ನಾವು ಕಂಪೇರ್ ಮಾಡಬೇಕಾದ್ರೆ ಇಲ್ಲಿ 10 ಯೂನಿಟ್ಸ್ ಔಟ್ಪುಟ್ ಗೆ ಅಂತ ಹೇಳಿರೋದು ಆದ್ರೆ ಆಕ್ಚುಯಲ್ ಆಗಿರೋದು ಎಷ್ಟು 1000 ಯೂನಿಟ್ಸ್ ಆಗಿರ್ತಕ್ಕಂಥದ್ದು ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸ್ಟ್ಯಾಂಡರ್ಡ್ 10 ಯೂನಿಟ್ಸ್ ಗೆ ಎಷ್ಟು ಆಗುತ್ತೆ ಸ್ಟ್ಯಾಂಡರ್ಡ್ ಗೆ ಎಷ್ಟು 10 ಯೂನಿಟ್ಸ್ ಖರ್ಚಾಗುತ್ತೆ ಅದನ್ನ ಆಕ್ಚುಯಲ್ ಗೆ ಕಂಪೇರ್ ಮಾಡ್ಕೋಣ ಆಕ್ಚುಯಲ್ ಗೆ ಮಾಡ ಕಂಪೇರ್ ಮಾಡ್ಕೋ ಸರ್ ಯಾವ ರೀತಿ ಸರ್ ಕಂಪೇರ್ ಮಾಡೋದು ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ನೀವೇನು ಭಯ ಪಡ್ತೀರಿ ಈಗ ಫಾರ್ ಎಕ್ಸಾಂಪಲ್ 8 ಕೆಜಿ ಮೆಟೀರಿಯಲ್ ಬೇಕು ಯಾವಾಗ 10 ಯೂನಿಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅದೇ 1000 ಯೂನಿಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟಾಗುತ್ತೆ ಯಾಕೆಂದ್ರೆ 1000 ಯೂನಿಟ್ಸ್ ಔಟ್ಪುಟ್ ಗೆ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಅಂದ್ರೆ 800 ಯೂನಿಟ್ ಆಗುತ್ತೆ ಕರೆಕ್ಟಾ ಇದನ್ನ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಹೇಳೋಣ ಏನ್ ಹೇಳೋಣ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಲ್ಲಿಗೆ 800 ಆಗುತ್ತೆ ಅಂತ ಇಟ್ಕೋಣ ಇದು ಏದಾಯ್ತು ಹೌದಾ ಅದೇ ತರ ಬಿ ನೋಡೋಣ ಬಿ ನೋಡಿದ್ರೆ ನೋಡಿ 4 ಕೆಜಿ ಯಾವಾಗ 10 ಯೂನಿಟ್ ಪ್ರೊಡ್ಯೂಸ್ ಮಾಡುತ್ತೆ 1000 ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ 400 ಕೆಜಿ ಬೇಕಾಗುತ್ತೆ ಕರೆಕ್ಟಾ ಅಲ್ಲಿಗೆ ನಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂತು ಆಕ್ಚುಯಲ್ ಪ್ರೈಸ್ ಗೊತ್ತಾಯ್ತು ಆಕ್ಚುಯಲ್ ಕ್ವಾಂಟಿಟಿ 1000 ಯೂನಿಟ್ಸ್ ಔಟ್ಪುಟ್ ಗೆ ಎಷ್ಟು ಅಂತ ಗೊತ್ತಾಯ್ತು ಆದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇರೋದು ನಮ್ಗೆ 10 ಯೂನಿಟ್ ಗೆ ಪ್ರೊಡ್ಯೂಸ್ ಮಾಡಿದ್ರೆ ಔಟ್ಪುಟ್ ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆದ್ರೆ ಅದನ್ನ 1000 ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅಲ್ಲಿಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಔಟ್ಪುಟ್ ಆಫ್ 1000 ಯೂನಿಟ್ಸ್ ರಿಕ್ವೈರ್ಡ್ 800 ಕೆಜಿಸ್ ಆಫ್ ಮೆಟೀರಿಯಲ್ ಎ ಹಾಗೆ 400 ಕೆಜಿಸ್ ಆಫ್ ಮೆಟೀರಿಯಲ್ ಬಿ ಫಾರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ 1000 ಯೂನಿಟ್ಸ್ ಟು ಪ್ರೊಡ್ಯೂಸ್ ಕರೆಕ್ಟಾ ಇದು ಅರ್ಥ ಆಯ್ತಾ ಹೆಂಗ್ ಮಾಡಿದೀನಿ ಅಂತ ಹೇಳಿ ಸರಿ ಹಾಗಾದ್ರೆ ಇದು ಅರ್ಥ ಆದ್ಮೇಲಿಂದ ನೆಕ್ಸ್ಟ್ ನಮ್ಗೆ ಬಂದಿರೋದೆಲ್ಲ ಏನೇನ್ ಬಂದಿದೆ ಟೇಬಲ್ ಹಾಕೊಂಡಿದೀನಿ ಅದರಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ ಆಕ್ಚುಯಲ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ ಆಕ್ಚುಯಲ್ ಕ್ವಾಂಟಿಟಿ ಏನಾಗಿದೆ ಅಂದ್ರೆ 1000 ಯೂನಿಟ್ ಇದೆ ಕರೆಕ್ಟಾ ಇದನ್ನ ನಾನು ಆಕ್ಚುಯಲ್ ಕ್ವಾಂಟಿಟಿ 1000 ಯೂನಿಟ್ ಇದೆ ಆದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮಾತ್ರ 10 ಯೂನಿಟ್ಸ್ ಆಫ್ ಔಟ್ಪುಟ್ ಇದೆ ನಾನೇನ್ ಮಾಡಿದೀನಿ ಆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಏನಿದೆ ಆ 10 ಯೂನಿಟ್ಸ್ ಇಂದ 1000 ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಕನ್ವರ್ಟ್ ಹೆಂಗ್ ಮಾಡ್ಕೊಟ್ಟೆ ಅಂತ ಬೇಕಾದ್ರೆ ನಿಮ್ಗೆ ಇಲ್ಲಿ ಕ್ಯಾಡ್ ಬರ್ದು ಹೇಳಿರ್ತೀನಿ 8 ಕೆಜಿಸ್ ಫಾರ್ 10 ಯೂನಿಟ್ಸ್ ಆಫ್ ಔಟ್ಪುಟ್ ವಾಟ್ ಈಸ್ ಫಾರ್ 1000 8 ಕೆಜಿ ಮೆಟೀರಿಯಲ್
10 units of output ಅಂದ್ರೆ 1000 outputs ಗೆ ಎಷ್ಟು ಆಗುತ್ತೆ 800 kgs ಆಗುತ್ತೆ ಬಿ ಎಷ್ಟು ಬೇಕಾಗುತ್ತೆ 4 kg ಆಫ್ ಮೆಟೀರಿಯಲ್ ಬಿ ಫಾರ್ 4 kg ಮೆಟೀರಿಯಲ್ 10 units of output ಅಂದ್ರೆ 1000 units ಗೆ output ಎಷ್ಟು ಆಗುತ್ತೆ ಅಂದ್ರೆ 400 kgs ಆಗುತ್ತೆ ಇದನ್ನ ನಾವು ಸ್ಟ್ಯಾಂಡರ್ಡ್ ನ ಮಾಡ್ಕೊಂಡು ಈನಾಗಿ ಇಲ್ಲಿ ಬರ್ಕೊಂಡಿದ್ದೀವಿ ಕರೆಕ್ಟಾ ಈಗ ಇದೊಂದನ್ನ ಕ್ವಶ್ಚನ್ ಮಾರ್ಕ್ ಇಟ್ಟಿದ್ದೀನಿ ನಮಗೆ 1 2 3 4 ಈ 4 ಕಾಲಮ್ಸ್ ನ ಈಜಿಯಾಗಿ ಮಾಡಿದ್ವಿ ಈಗ 5th ಕಾಲಮ್ ನ ನಾನು ಕ್ವಶ್ಚನ್ ಮಾರ್ಕ್ ಹಾಕಿ ಬಿಡ್ತೀನಿ ಕ್ವಶ್ಚನ್ ಮಾರ್ಕ್ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಈಗ ನಮಗೆ ಗೊತ್ತಿರತಕ್ಕಂತ ಇನ್ಫಾರ್ಮೇಷನ್ ಅಲ್ಲಿ ಈಗ ನೀವೇ ಒಬ್ಬ ಬಿಸಿನೆಸ್ ಮ್ಯಾನ್ ನೀವೇನ್ ಮಾಡ್ತೀರಾ ನೀವು ಸ್ಟಾರ್ಟ್ ಕಂಪೇರಿಂಗ್ ಕಂಪೇರ್ ಮಾಡ್ತೀರಾ ಏನಪ್ಪ ಮೆಟೀರಿಯಲ್ ಎ ನಾವು ಅನ್ಕೊಂಡಿದ್ದು 1 ಕೆಜಿಗೆ 6 ರೂಪಾಯಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಎಷ್ಟು ಆಗಿದೆ 7 ರೂಪಾಯಿ ಆಗಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಜಾಸ್ತಿ ಆದ್ರೆ ಲಾಭನ ನಷ್ಟನ ನಷ್ಟ ಆಗಿದೆ ಹೌದಾ ಸಿ ನಷ್ಟ ಆದ್ರೆ ನಮಗೆ ಅದು ಅದರ ಕೆಟ್ಟ ಪರಿಣಾಮ ಅಂದ್ರೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಅಂತ ಅರ್ಥ ಅಥವಾ ಲಾಭ ಆಗಿದೆ ಅಂದ್ರೆ ನಮಗೆ ಫೇವರಬಲ್ ಆಗಿದೆ ಅಂತ ಅರ್ಥ ಸೊ ನಾವು ಲಾಭ ಆಗಿದ್ರೆ ಫೇವರಬಲ್ ಅಂತ ಹೇಳ್ತೀವಿ ನಷ್ಟ ಆಗಿದ್ರೆ ಅಡ್ವರ್ಸ್ ಅಂತ ಕರಿತೀವಿ ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ನ ಕಲಿಬೇಕಾದ್ರೆ ಲಾಭ ಆದಾಗ ಫೇವರಬಲ್ ಲಾಭ ಆದಾಗ ಫೇವರಬಲ್ ಅಂತ ಕರಿತೀವಿ ಲಾಸ್ ಆದಾಗ ಅಡ್ವರ್ಸ್ ಅಂತ ಕರಿತೀವಿ ಈಗ ನಾವು ಇಷ್ಟು ಸರಿ ಹೋಯ್ತು ಈಗ ನಮಗೆ ಒಟ್ಟು ಖರ್ಚು ಓಕೆನಾ ಒಟ್ಟು ಖರ್ಚು ನೋಡಿದ್ರೆ ಆಕ್ಚುಯಲ್ ಪ್ರೈಸ್ 7 ರೂಪಾಯಿ ಯೂನಿಟ್ಸ್ ಬೇಕಾಗಿರೋದು 750 ಕೆಜಿ ಅದೇ ತರ ಮೆಟೀರಿಯಲ್ ಎ ಬಗ್ಗೆ ಹೇಳ್ತೇವೆ ಮೆಟೀರಿಯಲ್ ಬಿ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 6 ರೂಪಾಯಿ ಬೇಕಾಗಿರೋ ಕ್ವಾಂಟಿಟಿ ಬಂದು 800 ಕೆಜಿ ಬೇಕು ಹೌದಾ ಈಗ ಇದರ ಒಟ್ಟು ವೆಚ್ಚ ಕಾಸ್ಟ್ ಅಂತ ಏನಿದೆ ಆ ಕಾಸ್ಟ್ ನ ಡಿಫರೆನ್ಸ್ ನ ನೋಡಬೇಕಾಗುತ್ತೆ ಅದಕ್ಕೆ ನಾನು ಕಾಸ್ಟ್ ವೇರಿಯನ್ಸ್ ಅಂತ ಕರೀತೀನಿ ಏನಂತ ಹೇಳ್ತೀನಿ ಕಾಸ್ಟ್ ವೇರಿಯನ್ಸ್ ಕಾಸ್ಟ್ ವೇರಿಯನ್ಸ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಡಿಫರೆನ್ಸ್ ಅಂತ ಹೇಳಿ ಆ ಕಾಸ್ಟ್ ಡಿಫರೆನ್ಸ್ ನಮಗೆ ಲಾಭವಾಗಿ ಬಂದಿದೆಯಾ ಅಥವಾ ನಷ್ಟವಾಗಿ ಪರಿಣಮಿಸಿದ್ಯಾ ಅಂತ ನೋಡಬೇಕು ಫೇವರಬಲ್ ಆಗಿ ಎಫೆಕ್ಟ್ ಇದೆಯಾ ಅಥವಾ ಅಡ್ವರ್ಸ್ ಎಫೆಕ್ಟ್ ಆಗಿದೆಯಾ ಅಂತ ನೋಡಬೇಕು ಈಗ ನಾನು ಈ ತರ ಹೇಳ ಈಗ ಫಸ್ಟ್ ನೀವೇ ಯೋಚನೆ ಮಾಡಿ ಸ್ಟ್ಯಾಂಡರ್ಡ್ ಆಗಿ ನಮಗೆ ಒಂದು 1000 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಔಟ್ಪುಟ್ ಗೆ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಪ್ಪ ಅಂದ್ರೆ 800 ಕೆಜಿ ಬೇಕು ಯಾವುದು ಮೆಟೀರಿಯಲ್ ಎ ಬೇಕು ಕರೆಕ್ಟಾ ಈಗ ಮೆಟೀರಿಯಲ್ ಎ ನಮಗೆ ಎಷ್ಟು ಬೇಕಪ್ಪ ಅಂದ್ರೆ 800 ಕೆಜಿ ಬೇಕು ಕರೆಕ್ಟಾ ಅದೇ ತರ ಮೆಟೀರಿಯಲ್ ಬಿ ಎಷ್ಟು ಬೇಕಪ್ಪ ಅಂತ ಹೇಳಿದ್ರೆ 400 ಕೆಜಿ ಬೇಕು ಇದು ಸ್ಟ್ಯಾಂಡರ್ಡ್ ಅನ್ಕೊಂಡಿರೋದು ನಾವು 1000 ಯೂನಿಟ್ ಔಟ್ಪುಟ್ ಅನ್ನ ಮಾಡಬೇಕಾದ್ರೆ ನಾವು ಅನ್ಕೊಂಡಿದ್ವಿ 800 ಕೆಜಿ ಬೇಕಾಗುತ್ತೆ ಮೆಟೀರಿಯಲ್ ಎ 400 ಕೆಜಿ ಮೆಟೀರಿಯಲ್ ಬಿ ಬೇಕಾಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅದರ ಪ್ರೈಸ್ ನೋಡಿದ್ರೆ ಓಕೆನಾ ಅನ್ಕೊಂಡಿದ್ದು 6 ರೂಪಾಯಿ ಮೆಟೀರಿಯಲ್ ಎ ಆದ್ರೆ ಆಗಿರೋದೆಷ್ಟು 7 ರೂಪಾಯಿ ಆಗಿದೆ ಹಾಗಾದ್ರೆ ನಮಗೆ ಇಲ್ಲಿ ಅನ್ಕೊಂಡಿದ್ದು ಎಷ್ಟು 6 ರೂಪಾಯಿ ಆಗುತ್ತೆ ಅಂತ ಹೇಳಿ ಇಲ್ಲಿ 4 ರೂಪಾಯಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಹೌದಾ ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಕೆಜಿ ಎ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ 750 ಕೆಜಿ ಯೂಸ್ ಮಾಡ್ಕೊಂಡಿದೀವಿ ಯಾವ ರೇಟ್ ಅಲ್ಲಿ ಯೂಸ್ ಮಾಡ್ಕೊಂಡಿದೀವಿ 7 ರೂಪಾಯಿ ರೇಟ್ ಅಲ್ಲಿ ಅದು ಮೆಟೀರಿಯಲ್ ಎ ಮೆಟೀರಿಯಲ್ ಬಿ ನೋಡಿ 500 ಕೆಜಿ ಯೂಸ್ ಮಾಡ್ಕೊಂಡಿದೀವಿ ಯಾವುದು ಆಕ್ಚುಯಲ್ ಆಗಿ ಎಷ್ಟು ಖರ್ಚಾಗಿದೆ ಅಂದ್ರೆ 5 ರೂಪಾಯಿ ಖರ್ಚಾಗಿದೆ ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡುತ್ತೆ ನೋಡಿ 8648 44 14 1600 ಕರೆಕ್ಟಾ 4800 ಪ್ಲಸ್ 1600 ಮಾಡಿದ್ರೆ ನಮಗೆ ಒಟ್ಟು ಎಷ್ಟಾಗುತ್ತೆ ಅಂದ್ರೆ 6400 ರೂಪಾಯಿ ಆಗುತ್ತೆ ಕರೆಕ್ಟಾ ಸೊ ಅಲ್ಲಿಗೆ ಮೆಟೀರಿಯಲ್ ಎ ಮೆಟೀರಿಯಲ್ ಬಿ ಎರಡು ನಾವು ಅನ್ಕೊಂಡಿದ್ದು 6400 ರೂಪಾಯಿ ಖರ್ಚು ಆಗುತ್ತೆ ಮೆಟೀರಿಯಲ್ ಗೆ ಒಟ್ಟು ಎ ಬಿ ಗೆ ಸೇರಿ ಅಂತ ಅನ್ಕೊಂಡಿದ್ವಿ ಆದ್ರೆ ಆಗಿರೋದು ಎಷ್ಟಪ್ಪ ಅಂದ್ರೆ 750 ಕೆಜಿ 1 ಕೆಜಿಗೆ 7 ರೂಪಾಯಿ ಬಿದ್ದಿದೆ ಹಾಗೆ 500 × 5 ಕರೆಕ್ಟಾ 2500 ಪ್ಲಸ್ ಅದೊಂದು 4000 ಚಿಲ್ಲರೆ ಒಟ್ಟು 7750 ರೂಪಾಯಿ ಖರ್ಚಾಗಿದೆ ಹೌದಾ
ನಾವು ಅನ್ಕೊಂಡಿದ್ದು 6400 ಆಗುತ್ತೆ ಅಂತೀವಿ ಆಗಿರೋದು ಎಷ್ಟು 7750 ರೂಪಾಯಿ ಖರ್ಚಾಗಿದೆ ಹಾಗಾದ್ರೆ ಇನ್ನು 1350 ರೂಪಾಯಿ ಅಷ್ಟು ಖರ್ಚು ಜಾಸ್ತಿ ಆಗಿದೆ ಮೆಟೀರಿಯಲ್ ಕರೆಕ್ಟಾ ನಮಗೆ ಫೇವರಬಲ್ ಅಲ್ಲ ಅಡ್ವರ್ಸ್ ಇದು ನೀವೇ ಹೇಳಿ ಇದು ಖಂಡಿತ ಅಡ್ವರ್ಸ್ ಅಂತ ಹೇಳ್ತೀವಿ ಎ ಅಂದ್ರೆ ಏನು ಅಡ್ವರ್ಸ್ ಅಂತ ಕರೀತೀವಿ ಅಲ್ಲಿಗೆ 1350 ರೂಪಾಯಿ ಅಷ್ಟು ಅಡ್ವರ್ಸ್ ಆಗಿ ಮೆಟೀರಿಯಲ್ ಕಾಸ್ಟ್ ಆಗಿದೆ ಕಾರಣ ಏನಾಗಿದೆ ಅದನ್ನ ನೋಡಕ್ಕೆ ಈಗ ಇದರ ಡಿಫರೆನ್ಸ್ ತೆಗೆಯೋಣ ಏನ್ ರೀಸನ್ ಆಗಿರಬಹುದು ಅಂತ ಹೇಳಿ ಒಂದು ಪ್ರೈಸ್ ಆಗಿರಬಹುದು ಇನ್ನೊಂದು ಕ್ವಾಂಟಿಟಿ ಆಗಿರಬಹುದು ಕರೆಕ್ಟಾ ಈಗ ನಮಗೆ ಕಾಸ್ಟ್ ವೇರಿಯನ್ಸ್ ಮೆಟೀರಿಯಲ್ ಏನು ಬಿ 1350 ಅಡ್ವರ್ಸ್ ಬಂದಿದೆ ಅಡ್ವರ್ಸ್ ಬಂದಿದ್ರೆ ಯಾಕೆ ಬಂದಿದೆ ಅಡ್ವರ್ಸ್ ಎಫೆಕ್ಟ್ ಒಂದು ಪ್ರೈಸ್ ಅಲ್ಲಿ ಆಗಿರಬಹುದು ಅಥವಾ ಕ್ವಾಂಟಿಟಿ ಅಲ್ಲಿ ಆಗಿರಬಹುದು ನೋಡಿ ಪ್ರೈಸ್ ಅಲ್ಲಿ 7 ರೂಪಾಯಿ 6 ರೂಪಾಯಿ ಅನ್ಕೊಂಡಿದ್ವಿ 7 ರೂಪಾಯಿ ಆಗಿದೆ ಮೆಟೀರಿಯಲ್ ಗೆ ಮೆಟೀರಿಯಲ್ ಬಿ 4 ರೂಪಾಯಿ ಆಗುತ್ತೆ ಅನ್ಕೊಂಡಿದ್ವಿ ಸ್ಟ್ಯಾಂಡರ್ಡ್ ಆದ್ರೆ ಆಕ್ಚುಯಲ್ ಆಗಿ 5 ರೂಪಾಯಿ ಆಗಿದೆ ಅಂದ್ರೆ ಇಲ್ಲಿ ಪ್ರೈಸಸ್ ಏನಾಗ್ತಾ ಇದೆ ಚೇಂಜಸ್ ಆಗ್ತಾ ಇದೆ ಈ ಪ್ರೈಸಸ್ ನ ಚೇಂಜಸ್ ಆದಾಗ ನಾವು ಕ್ವಾಂಟಿಟಿಯನ್ನ ಏನ್ ಮಾಡಬೇಕು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಬೇಕು ಕ್ವಾಂಟಿಟಿ ಅಂದ್ರೆ ಯಾವುದು ಆಕ್ಚುಯಲ್ ಆಗಿ ಇಷ್ಟು ಯೂಸ್ ಮಾಡ್ಕೊಂಡಿದೀವಿ 750 ಕೆಜಿ ಯೂಸ್ ಮಾಡ್ಕೊಂಡಿದೀವಿ ಮೆಟೀರಿಯಲ್ ಏನಾ ಮೆಟೀರಿಯಲ್ ಬಿ ಎಷ್ಟು ಮಾಡ್ಕೊಂಡಿದೀವಿ 500 ಕೆಜಿ ಮಾಡ್ಕೊಂಡಿದೀವಿ ಹೌದಾ ಹಾಗಾದ್ರೆ ಮೆಟೀರಿಯಲ್ ಎ 750 ಕೆಜಿ ಯೂಸ್ ಮಾಡ್ಕೊಂಡಿದೀವಿ ಮೆಟೀರಿಯಲ್ ಬಿ 500 ಕೆಜಿ ಯೂಸ್ ಮಾಡ್ಕೊಂಡಿದೀವಿ ಪ್ರೈಸ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇರ್ತದೆ ಡಿಫರೆನ್ಸ್ ಆಗ್ತಾ ಇರ್ತದೆ ನಾವು ಅನ್ಕೊಂಡಿದ್ದು 6 ರೂಪಾಯಿ ಆಗಿರೋದು 7 ರೂಪಾಯಿ ಅಲ್ಲಿಗೆ 1 ರೂಪಾಯಿ ಏನಾಗಿದೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಲಾಸ್ ಆಗಿದೆ ಹಾಗಾದ್ರೆ 1 ರೂಪಾಯಿ ಲಾಸ್ ಆಗಿದೆ ಅಂತ ಹಾಕೊಂಡಿದ್ವಿ ಅದೇ ತರ ಮೆಟೀರಿಯಲ್ ಬಿ ಅನ್ಕೊಂಡಿದ್ದೆ ಎಷ್ಟು 4 ರೂಪಾಯಿ ಆಗುತ್ತೆ ಅಂತ ಹಾಕೊಂಡ್ವಿ ಆದ್ರೆ ಎಷ್ಟಾಗಿದೆ 5 ರೂಪಾಯಿ ಆಗಿದೆ ಇಲ್ಲೂ ಕೂಡ 1 ರೂಪಾಯಿ ಏನಾಗಿದೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಸೊ ಹಾಗಾದ್ರೆ ನಮಗೆ ಎರಡೂ ಕೂಡ ಏನಾಗಿದೆ ಅಡ್ವರ್ಸ್ ಆಗಿ ಲಾಸ್ ಆಗಿರುವಂತದ್ದೆ 750 ಇಂಟು 1 750 500 ಇಂಟು 1 500 ಅಲ್ಲಿಗೆ 1250 ರೂಪಾಯಿ ನಮಗೆ ಏನಾಗಿದೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಕರೆಕ್ಟಾ ಸೊ ಹಾಗಾದ್ರೆ ನಾವು ಕ್ವಾಂಟಿಟಿ ಎಷ್ಟು ಪರ್ಚೇಸ್ ಮಾಡಬೇಕು ಏನ್ ಮಾಡಬೇಕು ಅಂತ ಆಮೇಲೆ ನೋಡ್ಕೋಣ ಫಸ್ಟ್ ಪ್ರೈಸಸ್ ಏನಾಗಿದೆ ಚೇಂಜಸ್ ಆಗಿದೆ ಯಾಕೆಂದ್ರೆ ಪ್ರೈಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಈಗ ಪ್ರೈಸ್ ಬಗ್ಗೆ ಯೋಚನೆ ಮಾಡಿದಾಗ ಪ್ರೈಸ್ ಡಿಫರೆನ್ಸಸ್ ಎಷ್ಟಿದೆ ಅಂತ ನೋಡೋಣ ಏದು 1 ರೂಪಾಯಿ ಮೈನಸ್ ಆಗಿದೆ ಬಿದು 5 ರೂಪಾಯಿ ಮೈನಸ್ ಆಗಿದೆ ಇದು ಬೇಕಾದ್ರೆ ಕಡಿಮೆನೂ ಆಗಬಹುದು 6 ರೂಪಾಯಿ ಅನ್ಕೊಂಡಿದ್ವಿ 5 ರೂಪಾಯಿ ಆಗಬಹುದು 4 ರೂಪಾಯಿ ಅನ್ಕೊಂಡಿದ್ವಿ 3 ರೂಪಾಯಿ ಬೇಕಾದ್ರೂ ಆಗಬಹುದು ಏನ್ ಬಂದ್ರೆ ಅದನ್ನ ಹಾಕಬೇಕಾಗುತ್ತೆ ಅಲ್ಲಿಗೆ ಪ್ರೈಸ್ ಏನು ವೇರಿಯೇಷನ್ ಆಗ್ತಾ ಇದೆ ಅದನ್ನ ನಾವು ಆಕ್ಚುಯಲ್ ಕ್ವಾಂಟಿಟಿಗೆ ಕಂಪೇರ್ ಮಾಡೋಣ ಇದರಿಂದ ನಮಗೆ 1250 ರೂಪಾಯಿ ಅಷ್ಟು ಅಡ್ವರ್ಸ್ ಆಗಿ ಪ್ರೈಸ್ ಇಂದ ಆಗಿರ್ತಕ್ಕಂಥದ್ದು ಹೌದಾ ಸೊ ಪ್ರೈಸ್ ಇಂದ ನಮಗೆ 1250 ರೂಪಾಯಿ ಅಷ್ಟು ಅಡ್ವರ್ಸ್ ಆಗಿ ನೆಗೆಟಿವ್ ಆಗಿ ನಮಗೆ ಪರಿಣಾಮ ಬೀರಿದೆ ಈಗ ಕ್ವಾಂಟಿಟಿ ನೋಡೋಣ ಕ್ವಾಂಟಿಟಿ ತಗೊಂಡ್ರೆ ಈಗ ಕ್ವಾಂಟಿಟಿ ಓಕೆ ಏನ್ ಮಾಡೋಣ ನಾವು ಅನ್ಕೊಂಡಿರೋದು ಎಷ್ಟಪ್ಪ 800 ಕೆಜಿ ಅಂತ ಅನ್ಕೊಂಡಿದೀವಿ ಆದ್ರೆ ಎಷ್ಟಾಗಿದೆ 400 ಎಷ್ಟಾಗಿದೆ 750 ಕೆಜಿ ಇದೆ ಹೌದಾ ಹಾಗಾದ್ರೆ ಕ್ವಾಂಟಿಟಿಲಿ ಏನ್ ಡಿಫರೆನ್ಸ್ ಇದೆ ಇಲ್ಲಿ ಪ್ರೈಸ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ನೋಡೋದು ಇಲ್ಲಿ ಕ್ವಾಂಟಿಟಿ ನಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ನೋಡೋಣ ಈಗ ಸೇ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಎ ಅಂತ ಅನ್ಕೋಣ ಓಕೆನಾ ಈಗ ಮೆಟೀರಿಯಲ್ ಎ ಗೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರೈಸ್ ಅನ್ಕೊಂಡಿದ್ವಿ ಇಷ್ಟು 6 ರೂಪಾಯಿಗೆ ಮೆಟೀರಿಯಲ್ ಎ ಪರ್ಚೇಸ್ ಮಾಡಬೇಕು 4 ರೂಪಾಯಿಗೆ ಮೆಟೀರಿಯಲ್ ಬಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮೆಟೀರಿಯಲ್ ಎ ನ 6 ರೂಪಾಯಿಗೆ ಮೆಟೀರಿಯಲ್ ಬಿ ನ 4 ರೂಪಾಯಿಗೆ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನಾವು ಅನ್ಕೊಂಡಿದ್ದ ರೇಟ್ 6 ರೂಪಾಯಿ 4 ರೂಪಾಯಿ ಅಂತ ಅನ್ಕೊಂಡಿದ್ವಿ ಮಾರ್ಕೆಟ್ ಹೋದ್ವಿ ಪರ್ಚೇಸ್ ಮಾಡಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ಅನ್ಕೊಂಡಿದ್ದಷ್ಟು 800 ಕೆಜಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಯೂಸ್ ಮಾಡಿರೋದೆಷ್ಟು 750 ಕೆಜಿ ಹಾಗಾದ್ರೆ ನಮ್ಗೆ 50 ಕೆಜಿ ಉಳಿತಾಯ ಆಯ್ತು ನಮ್ಗೆ ಹೌದಾ ಆಗಿರೋದು 750 ಅನ್ಕೊಂಡಿದ್ದು 800 ಕೆಜಿ ಅನ್ಕೊಂಡಿದ್ವಿ ಹಾಗಾದ್ರೆ 50 ಕೆಜಿ ಅಷ್ಟು ನಮ್ಗೆ ಏನಾಗಿದೆ ಲಾಭ ಆಗಿದೆ ಪ್ರಾಫಿಟ್ ಆಗಿದೆ ಅದೇ ಬಿ ಮೆಟೀರಿಯಲ್ ನೋಡಿದ್ರೆ ಅನ್ಕೊಂಡಿದ್ದು 400
आगे 500 kg ಇಲ್ಲಿ 100 kg ಡಿಫರೆನ್ಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ 5630 300 ಫೇವರಬಲ್ ಆಗಿದೆ ಇಲ್ಲಿ 400 ಅಡ್ವರ್ಸ್ ಆಗಿದೆ ಹೌದಾ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗಿದೆ ಕರೆಕ್ಟಾ ಅಲ್ಲಿಗೆ ಇಲ್ಲಿ ಅಡ್ವರ್ಸ್ ಜಾಸ್ತಿ ಇದೆ 400 ಫೇವರಬಲ್ ಇತ್ತು ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ 100 ಅಡ್ವರ್ಸ್ ಜಾಸ್ತಿ ಇರೋದ್ರಿಂದ ಅಡ್ವರ್ಸ್ ಅಂತ ಹಾಕ್ತೀನಿ ಈಗ ನೀವು ನೋಡಿ ಕಾಸ್ಟ್ ವೇರಿಯನ್ಸ್ 1350 ರೂಪಾಯಿ ಡಿಫರೆನ್ಸ್ ಯಾಕೆ ಬಂದಿದೆ ಅಂದ್ರೆ ಪ್ರೈಸ್ ಅಲ್ಲಿ 1250 ರೂಪಾಯಿ ಡಿಫರೆನ್ಸ್ ಬಂದಿದೆ ಕ್ವಾಂಟಿಟಿ ನಲ್ಲಿ 100 ರೂಪಾಯಿ ಡಿಫರೆನ್ಸ್ ಬಂದಿದೆ ಒಟ್ಟು 1250 ಪ್ಲಸ್ 100 1350 ಕಾಸ್ಟ್ ವೇರಿಯನ್ಸ್ ಒಟ್ಟು ವೆಚ್ಚದ ಡಿಫರೆನ್ಸ್ ಬರ್ತಾ ಇದೆ ಗೊತ್ತಾಯ್ತು क्लियर आयता निम्गे ओके ना फार्मुलास हाँता ओके ना फार्मुलास आमेल हाकोण तिळ्कोण क्वांटिटी नल्लि 100 एनो 100 रुपीस अष्टु कास्ट डिफरेन्स बर्ता इदे इल्लि 100 रुपीस अष्टु कास्ट डिफरेन्स याव कारणक्के बरुत्ते अंत हेळिद्रे मोदलनेदु यील्ड आगिरबहुदु इन्नोंदु मिक्स इंद आगिरबहुदु ಏನದು ಯೀಲ್ಡ್ ಇಂದ ಅಥವಾ ಮಿಕ್ಸ್ ಇಂದ ಯೀಲ್ಡ್ ಅಂದ್ರೆ ಏನು ನಮಗೆ ಔಟ್ಪುಟ್ ಬಂದಿರೋದ್ರಿಂದ ಯಾವದ್ರಿಂದ ಔಟ್ಪುಟ್ ಬಂದಿರೋದ್ರಿಂದ ಯಾವ ರೀತಿ ನಮಗೆ ಚೇಂಜಸ್ ಆಯ್ತು ಅಂತ ಹೇಳಿ ಈಗ ಯೀಲ್ಡ್ ಮತ್ತೆ ಮಿಕ್ಸ್ ಇದರಲ್ಲಿ ಯಾವ ರೀತಿ ನಮಗೆ ಕ್ವಾಂಟಿಟಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಈಗ ಪ್ರೈಸ್ ಇಂದ 1250 ರೂಪಾಯಿ ಅಷ್ಟು ಕಾಸ್ಟ್ ಡಿಫರೆನ್ಸ್ ಬರ್ತಾ ಇದೆ क्वांटिटी नल्ली 100 रुपीस अष्टु डिफरेंस बर्ता इदे याके क्वांटिटी नल्ली 100 रुपीस डिफरेंस बर्ता इदे याव रीति बर्ता इदे अंत नावु तिळ्कोळ्ळबेकागुत्ते ओकेना ईग अदन्न तिळ्कोळ्ळोण ओंदोंदागि ईग ई क्वांटिटी इंद नमगे याव रीति 100 कास्ट वेरियन्स बर्ता इदे अड्वर्स एफेक्ट आग्ता इदे अंत तिळ्कोळ्ळबेकागुत्ते ಇಲ್ಲಿ ಕ್ವಾಂಟಿಟಿ ಯಾಕೆ ಡಿಫರೆನ್ಸ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಬೇಕಾದ್ರೆ ನಮಗೆ ಯೀಲ್ಡ್ ಹೋಗಬೇಕಾಗುತ್ತೆ ಮಿಕ್ಸ್ ಹೋಗಬೇಕಾಗುತ್ತೆ ಇಲ್ಲಿ ಮೆಟೀರಿಯಲ್ ಎ ಮೆಟೀರಿಯಲ್ ಬಿ ಮೆಟೀರಿಯಲ್ ಎ 6 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಳ್ತಾ ಇದೀವಿ ಕರೆಕ್ಟಾ ಮೆಟೀರಿಯಲ್ ಬಿ ಎಷ್ಟು ಸಿಗುತ್ತೆ ಅನ್ಕೊಳ್ತಾ ಇದೀವಿ 4 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಳ್ತಾ ಇದೀವಿ ಯಾವಾಗ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಏನದು ಸ್ಟ್ಯಾಂಡರ್ಡ್ 10 ಯೂನಿಟ್ ನ ಔಟ್ಪುಟ್ ಗೆ ಅಥವಾ 1000 ಯೂನಿಟ್ ಔಟ್ಪುಟ್ ಗೆ ಎಷ್ಟು ಆಗುತ್ತೆ ಅಂತ ಅನ್ಕೊಂಡಿದ್ವಿ 800 400 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಕರೆಕ್ಟಾ ಎಷ್ಟು ಆಗುತ್ತೆ ಅಂತ ಅನ್ಕೊಂಡಿದ್ವಿ 800 400 ಅಂತ ಅನ್ಕೊಂಡಿದ್ವಿ ಆಗ ಆಕ್ಚುಯಲ್ ಎಷ್ಟು ಆಗಿದೆ 1250 ಆಗಿದೆ ಇಲ್ಲಿ ಎಷ್ಟು ಆಗಿದೆ 1200 ಆಗಿದೆ ಅಲ್ಲಿಗೆ ಯೀಲ್ಡ್ ಏನಾಗಿದೆ ಯೀಲ್ಡ್ ಕಡಿಮೆ ಆಗಿದೆ ಹೌದಾ ಹಾಗಾದ್ರೆ ಈ ಆಕ್ಚುಯಲ್ 1250 ರೂಪಾಯಿ ನ ಹೀಗೆ ಇಟ್ಕೊಳ್ತೀನಿ ಆಕ್ಚುಯಲ್ ನ ಇಲ್ಲಿ ನಾವು ಏನ್ ಮಾಡೋಣ ಕ್ವೆಶ್ಚನ್ ಮಾರ್ಕ್ ಅಳಿಸ್ಬಿಟ್ಟು ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹಾಕೋಣ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏನ್ ಮಾಡೋದು ಅಂತ ಹೇಳಿದ್ರೆ ಈಗ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬೇಕು 800 ಮೆಟೀರಿಯಲ್ ಎ ಬೇಕು 400 ಮೆಟೀರಿಯಲ್ ಬಿ ಬೇಕು ಇದನ್ನ ರಿವೈಸ್ ಮಾಡ್ಕೋಣ ಯಾವ ರೀತಿ ಮಾಡ್ಕೋಣ 800:400 ಅಂತ ಅನ್ಕೋಣ ಈಗ 2020 ಹೊಡೆದಾಕಣ 4:1 4:2 ಅಲ್ಲಿಗೆ 2:1 ರೇಷಿಯೋ ನಲ್ಲಿ ಏನಾಗಿದೆ ಸ್ಟ್ಯಾಂಡರ್ಡ್ ರೇಷಿಯೋ ಇದೆ ಈ ಸ್ಟ್ಯಾಂಡರ್ಡ್ ರೇಷಿಯೋ ಮೆಟೀರಿಯಲ್ ಎ ಮತ್ತೆ ಬಿ ನ ಆಕ್ಚುಯಲ್ ಆಗಿ ಎಷ್ಟು ಬೇಕಾಗಿರೋದು 1250 ಕ್ಯಾಲ್ಕುಲೇಟರ್ ತಗೊಳ್ಳಿ 1250 ಇಂಟು 2 / 3 ಅಂದ್ರೆ ರೇಷಿಯೋ ಹಾಕೊಳ್ಳಿ 2/3 1/3 ಆಗುತ್ತೆ ಅಲ್ಲಿಗೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಮಗೆ 833 ಬೇಕಾಗುತ್ತೆ ಅದೇ ಬಿ ಆದ್ರೆ 1250 / 3 ಮಾಡಿದ್ರೆ 417 ಬೇಕಾಗುತ್ತೆ ರಿವೈಸ್ಡ್ ಹಾಗಾದ್ರೆ ಈ ನಮಗೆ ಈ ಕ್ವಾಂಟಿಟಿ ಡಿಫರೆನ್ಸ್ ಏನಕ್ಕೆ ಬಂದಿದೆ ಅಂದ್ರೆ ಮೊದಲನೇದು ಯೀಲ್ಡ್ ಅಲ್ಲಿ ಯೀಲ್ಡ್ ಅಲ್ಲಿ ಆಕ್ಚುಯಲ್ ಆಗಿ ನಮಗೆ ಬೇಕಾಗಿರೋದು 800 kgs 400 kgs 84000 ಕನ್ವರ್ಟ್ ಮಾಡ್ಕೊಂಡಾಗ 800 400 ಬೇಕಾಗಿದೆ ಕರೆಕ್ಟಾ ಹಾಗಾದ್ರೆ ರೇಷಿಯೋ ಎಷ್ಟಿದೆ ಮೆಟೀರಿಯಲ್ ಎ 1250 ರೂಪೀಸ್ ಆಕ್ಚುಯಲ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ
ಅದನ್ನ ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ರೇಷಿಯೋನಲ್ಲಿ ಕನ್ವರ್ಟ್ ಮಾಡ್ತಕ್ಕಂತದ್ದನ್ನ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ ಆಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 833 ಮೆಟೀರಿಯಲ್ ಎ ಬಂದಿದೆ ಮೆಟೀರಿಯಲ್ ಬಿ 417 ಬಂದಿದೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೂ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೂ ಕಂಪೇರ್ ಮಾಡ್ತೀವಿ ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ತಗೊಂಡಿದ್ವಿ ಇಷ್ಟಕ್ಕೆ ಅಂತ ಅನ್ಕೊಂಡಿದ್ವಿ ಈ ಪ್ರೈಸ್ಗೆ ಮೆಟೀರಿಯಲ್ ಎ 6 ರೂಪಾಯಿ ಸಿಗುತ್ತೆ ಮೆಟೀರಿಯಲ್ ಬಿ 4 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಾಗಿದೆ 1250 ಕೆಜಿ ಆಗಿದೆ ಅದನ್ನ ನಾವು ಎ ಬಿ ಗೆ ರಿವೈಸ್ಡ್ ಆಗಿ ನಾವೇನ್ ಮಾಡಿದೀವಿ ಈ 1250 ರೂಪಾಯಿನ 1250 ಕೆಜಿನ ಎ ಬಿ ಗೆ 2:1 ರೇಷಿಯೋನಲ್ಲಿ 800:400 ರೇಷಿಯೋ ಹಂಚಿದಾಗ ನಮ್ಗೆ 833 ಬಂದಿದೆ ಆದ್ರೆ ಅನ್ಕೊಂಡಿದ್ದೆಷ್ಟು 800 ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 833 ಅಲ್ಲಿಗೆ ಏನಾಗಿದೆ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ 33 ಜಾಸ್ತಿ ಆಗಿದೆ ಕರೆಕ್ಟಾ ಸೊ 33 ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಏನು ಮೈನಸ್ ಆಗಿದೆ ನೆಗೆಟಿವ್ ಆಗಿದೆ ಇಲ್ಲಿ 400 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಎಷ್ಟಾಗುತ್ತೆ 417 ಆಗಿದೆ ಹಾಗಾದ್ರೆ ಇಲ್ಲೂ ಕೂಡ ಏನಾಗಿದೆ 17 ನೆಗೆಟಿವ್ ಆಗಿದೆ ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 198 ಅಡ್ವರ್ಸ್ ಆಗುತ್ತೆ ಇದು ಎಷ್ಟು ಕಡಿಮೆ 68 ಅಡ್ವರ್ಸ್ ಆಗುತ್ತೆ ಎರಡನ್ನೂ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 266 ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಇದು 100 ಯೂನಿಟ್ಸ್ ಅಥವಾ 100 ಅಡ್ವರ್ಸ್ ಆಗಿ ಕ್ವಾಂಟಿಟಿ ಎಫೆಕ್ಟ್ ಆಗೋದಕ್ಕೆ ಮೊದಲನೇದು ಯೀಲ್ಡ್ ಕಾರಣ ಇನ್ನೊಂದು ಯಾವುದು ಮಿಕ್ಸ್ ಅಂತ ಹೇಳ್ತೀವಿ ಮಿಕ್ಸ್ ಕಾರಣ ಆಗುತ್ತೆ ಈಗ ಮಿಕ್ಸ್ ಏನ ನೋಡಿದ್ವಿ ಓಕೆನಾ ಐ ಮೀನ್ ಯೀಲ್ಡ್ ಏನ ನೋಡಿದ್ವಿ ಈಗ ಮಿಕ್ಸ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಅನ್ಕೋಣ ಈಗ ಮಿಕ್ಸ್ಗೂ ಅಷ್ಟೇ ಎ ಮತ್ತೆ ಬಿ ಎ ಎಸ್ ಅನ್ಕೊಂಡಿದ್ವಿ ಮೆಟೀರಿಯಲ್ ಎ 1 ಕೆಜಿಗೆ 6 ರೂಪಾಯಿ ಅನ್ಕೊಂಡ್ವಿ ಬಿ ಎಷ್ಟಾಗುತ್ತೆ ಅನ್ಕೊಂಡ್ವಿ 4 ರೂಪಾಯಿ ಅಂತ ಅನ್ಕೊಂಡ್ವಿ ಕರೆಕ್ಟಾ ಅನ್ಕೊಂಡ ಮೇಲೆ ನಮ್ಗೆ 750 ಕೆಜಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಕರೆಕ್ಟಾ ಎಷ್ಟಾಗುತ್ತೆ ಅನ್ಕೊಂಡಿದ್ವಿ 833 ಕೆಜಿ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಅನ್ಕೊಂಡಿದ್ವಿ ಆದ್ರೆ ಎಷ್ಟಾಗಿದೆ 750 ಕೆಜಿ ಆಗಿದೆ ಕರೆಕ್ಟಾ ಇನ್ನೊಂದ್ಸರಿ ಹೇಳಿ ಕೇಳಿಸ್ಕೊಳ್ಳಿ ನಾವು ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮಾಡಿದಾಗ ಮಿಕ್ಸ್ ಮಾಡಿದಾಗ ಎ ಬಿ ಎರಡು ಮಿಕ್ಸ್ ಮಾಡಿದಾಗ ಓಕೆನಾ 1000:15 ಓಕೆನಾ ಎ 2:1 ರೇಷಿಯೋ ಮಾಡಿದಾಗ ಇಷ್ಟಿಷ್ಟು ಬಂತು ಯೀಲ್ಡ್ ರೇಷಿಯೋ ಮಾಡ್ಕೊಂಡ್ವಿ ಕಂಪೇರಿಂಗ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮಾಡ್ಕೊಂಡ್ವಿ ಈ ಮಿಕ್ಸ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡಿಫರೆನ್ಸ್ ಎಷ್ಟು ಅಂತ ನೋಡ್ತೀವಿ ಅನ್ಕೊಂಡಿದ್ದು 800 ಆಗಿರೋದೆಷ್ಟು 833 ಅಲ್ಲಿಗೆ 33 ಅಷ್ಟು ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಕರೆಕ್ಟಾ ಅದು ನೆಗೆಟಿವ್ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ 400 ಅನ್ಕೊಂಡಿದ್ವಿ ಹೌದಾ ಏನ್ ಅನ್ಕೊಂಡಿದ್ವಿ 400 ಅನ್ಕೊಂಡಿದ್ವಿ ಒಂದ್ ನಿಮಿಷ ಇಲ್ಲಿ 33 ಕರೆಕ್ಟ್ ಆಗಿದೆ ನಾವು ಅನ್ಕೊಂಡಿದ್ದು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 833 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆಗಿರೋದೆಷ್ಟು 750 ಹಾಗಾದ್ರೆ 833 750 ಅಂದ್ರೆ ಓಕೆನಾ 83 ಯೂನಿಟ್ ಏನಾಗಿದೆ ನಮ್ಗೆ 750 ಅನ್ಕೊಂಡು 833 ಅನ್ಕೊಂಡಿದ್ದು 750 ಆಗಿದೆ ಅಂದ್ರೆ ಪ್ಲಸ್ ನಮ್ಗೆ ಪಾಸಿಟಿವ್ ಆಗ್ತಾ ಇದೆ ಕರೆಕ್ಟಾ ಆದ್ರೆ ಇಲ್ಲಿ ಮೆಟೀರಿಯಲ್ ಬಿ ಏನ್ ಅನ್ಕೊಂಡಿದ್ವಿ 417 ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಎಷ್ಟಾಗಿದೆ 500 ಆಗಿದೆ ಇಲ್ಲಿ 83 ಪಾಸಿಟಿವ್ ಅಲ್ಲ ಏನಾಗಿದೆ ನೆಗೆಟಿವ್ ಆಗಿದೆ ನೋಡಿ ಎರಡು 83 ಬರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಈ 1250 ನಾವೇನ್ ಮಾಡಿದೀವಿ 2:1 ರೇಷಿಯೋನಲ್ಲಿ ಹಾಕೊಂಡಿದ್ದೀವಿ ಹೌದಾ 833 - 750 417 - 500 ಅಂದ್ರೆ ಎರಡೂ ಕೂಡ 1250 ಬರುತ್ತೆ ಸೊ 83 ಕಾಮನ್ ಆಗೇ ಬರುತ್ತೆ ಆದ್ರೆ ಇಲ್ಲಿ 833 ಅಂತ ಅನ್ಕೊಂಡಿದ್ವಿ ಆಗಿರೋದು 750 83 ಬೆನಿಫಿಟ್ ಆಗಿದೆ
ಇಲ್ಲಿ 417 ಯೂನಿಟ್ಸ್ ಆಗುತ್ತೆ ಕೆಜಿಸ್ ಆಗುತ್ತೆ ಅಂದ್ಕೊಂಡಿದ್ವಿ ಇಲ್ಲಿ ಬರಿ 500 ಕೆಜಿಸ್ ಯೂಸ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ನೆಗೆಟಿವ್ ಆಗಿದೆ ಅಲ್ಲಿಗೆ ಟೋಟಲ್ ಮಾಡಿದ್ರೆ ಇಲ್ಲಿ 498 ಫೇವರಬಲ್ ಆಗಿದೆ ಓಕೆನಾ ಇದು 83 × 4 ಅಂದ್ರೆ ಇಲ್ಲಿ 332 ಅಡ್ವರ್ಸ್ ಆಗಿದೆ ಕರೆಕ್ಟಾ ಎಸ್ ಕರೆಕ್ಟ್ ಹಾಗಾದ್ರೆ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ 6 6 100 ಕರೆಕ್ಟಾ ಅಲ್ಲಿಗೆ ಫೇವರಬಲ್ ಜಾಸ್ತಿ ಇದೆ ತಾನೆ ಅದಕ್ಕೆ ಫೇವರಬಲ್ ಅಂತ ಹೇಳ್ತೀವಿ ಈಗ ನಾವು ಕಾನ್ಸೆಪ್ಟ್ ಬರೋಣ ಕಾನ್ಸೆಪ್ಟ್ ಬಂದ್ರೆ ನೋಡಿ ಕ್ವಾಂಟಿಟಿ 100 ಅಡ್ವರ್ಸ್ ಯಾಕೆ ಬಂತು ಕಾರಣ ಮೊದಲನೇದು ಯೀಲ್ಡ್ ಎರಡನೇದು ಮಿಕ್ಸ್ ಯೀಲ್ಡ್ ಅಲ್ಲಿ 266 ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಮಿಕ್ಸ್ ಅಲ್ಲಿ 166 ಅಷ್ಟು ಫೇವರಬಲ್ ಆಗಿದೆ ಅಲ್ಲಿಗೆ ಎರಡನ್ನು ನಾವು ಏನು ಮಾಡಬೇಕು ಆಡ್ ಮಾಡಿದಾಗ ಇದು ಅಡ್ವರ್ಸ್ ಮೈನಸ್ ಇದು ಫೇವರಬಲ್ ಪ್ಲಸ್ 266 ಅಲ್ಲಿ 166 ಹೋದ್ರೆ ನೋಡಿ 266 ಎ ಮೈನಸ್ 166 ಎಫ್ ಅಂತ ಹೇಳಿದ್ರೆ ಅಲ್ಲಿಗೆ ಎಷ್ಟು ಬರುತ್ತೆ 100 ಈಸ್ ಅಡ್ವರ್ಸ್ ಅಂತ ಗೊತ್ತಾಗುತ್ತೆ ಈಗ ಈ 100 ಅನ್ನೋದು ಏನಾಗ್ತಿದೆ ಡಿಫರೆನ್ಸ್ ಯಾಕೆ ಬಂತು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ನಮಗೆಲ್ಲರಿಗೂ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಯೀಲ್ಡ್ ಮತ್ತೆ ಮಿಕ್ಸ್ ಓಕೆನಾ ನೀವು ಯೀಲ್ಡ್ ಮಾಡಬೇಕಾದ್ರೆ ಓಕೆನಾ ಫಸ್ಟ್ ಸ್ಟ್ಯಾಂಡರ್ಡ್ ಏನಿದೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏನಿದೆ ಆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು ರೇಷ್ಯೂ ತಗೊಳ್ಳಿ ಆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ರೇಷ್ಯೂನ ಆಕ್ಚುವಲ್ ಕ್ವಾಂಟಿಟಿ ಟೋಟಲ್ ಎ ಮತ್ತೆ ಬಿ ಎರಡೂ ಸೇರಿ ಎಷ್ಟು ಬರುತ್ತೆ ಅದನ್ನ ಎಗೆ ಬಿಗೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಕಂಪೇರ್ ಮಾಡ್ಕೋಣ ಕಂಪೇರ್ ಮಾಡುವಾಗ ಆವಾಗ ಇವೆರಡನ್ನು ನಾವು ಯೀಲ್ಡ್ ಹಾಕ್ತೀವಿ ಇದು ಇದು ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹಾಗೆ ಮಿಕ್ಸ್ ಮಾಡಿದಾಗ ಓಕೆನಾ ಮಿಕ್ಸ್ ನ ಆಕ್ಚುವಲ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಥವಾ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿನ ಮಾಡ್ಬೋದು ಯಾವಾಗ್ಲೂ ಸ್ಟ್ಯಾಂಡರ್ಡ್ ಮುಂಚೆ ಬರಬೇಕು ಆಮೇಲೆ ಆಕ್ಚುವಲ್ ಬರಬೇಕು ಸೊ ಎರಡರಲ್ಲೂ ಪ್ರೈಸ್ ಏನಾಗಿದೆ ಸೇಮ್ ಆಗಿದೆ ಸೊ ನೋಡಿ ಸೊ ಸಿಂಪಲ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮೆಟೀರಿಯಲ್ ವೇರಿಯನ್ಸಸ್ ಅಲ್ಲಿ ನಮ್ಗೆ ಫಾರ್ಮುಲಾಸ್ ಯೂಸ್ ಮಾಡದ ಹಾಗೇನೆ ಯಾವ ರೀತಿ ಅಂತ ಇಲ್ಲಿ ಗೊತ್ತಾಯ್ತು ಈಗ ಇಷ್ಟು ಕಲ್ತ ಮೇಲಿಂದ ಫಾರ್ಮುಲಾಸ್ ಎಷ್ಟು ಕಲಿಯೋದು ಈಸಿಯಾಗಿ ಮಾಡಬಹುದು ಈಗ ಕಾಸ್ಟ್ ವೇರಿಯನ್ಸ್ ಅಥವಾ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಂದಾಗ ಇದು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದನ್ನ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುವಲ್ ಕಾಸ್ಟ್ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುವಲ್ ಕಾಸ್ಟ್ ಬಂದಾಗ 1350 ಬಂತು ಇಲ್ಲಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬಂದಾಗ ಓಕೆನಾ ಇದನ್ನ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮಾಡಿದಾಗ ಓಕೆನಾ ಫಸ್ಟ್ ನಾವು ಆಕ್ಚುವಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುವಲ್ ಪ್ರೈಸ್ ಅಂತ ಮಾಡ್ಕೊಳ್ತೀವಿ ನೋಡಿ ಫಾರ್ಮುಲಾ ಒಂದೇ ಹೇಳ್ಕೊಡ್ತಾ ಇದ್ದೀವಿ ನೋಡಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಹೌದಾ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುವಲ್ ಕಾಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುವಲ್ ಪ್ರೈಸ್ ಅದೇ ಕ್ವಾಂಟಿಟಿ ಬಂದಾಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ನಾವು ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂತ ಕರೆಯಲ್ಲ ಅದನ್ನ ಯೂಸೇಜ್ ವೇರಿಯನ್ಸ್ ಬಂದಾಗ ನಾವು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ ಮಾಡ್ತೀವಿ ಇದು ಫಾರ್ಮುಲಾ ಫಾರ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಓಕೆನಾ ಈಗ ಯೀಲ್ಡ್ ಬರೋಣ ಯೀಲ್ಡ್ ಬಂದ್ರೆ ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಓಕೆನಾ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದು ಫಾರ್ಮುಲಾ ಇನ್ನ ಮಿಕ್ಸ್ ಬಂದಾಗ ಓಕೆನಾ ಮಿಕ್ಸ್ ವೇರಿಯನ್ಸ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಬಂದಾಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಓಕೆನಾ ಯಾವ್ದು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ
revised standard quantity minus actual quantity. So ಇಲ್ಲಿ ನಮಗೆ ಏನ್ ಬರ್ತಾ ಇದೆ ಫಾರ್ಮುಲಾಸ್ ಐದು ಮೆಟೀರಿಯಲ್ ವೇರಿಯನ್ಸಸ್ ಇದೆ ಐದು ಮೆಟೀರಿಯಲ್ ವೇರಿಯನ್ಸಸ್ ನ ವಿತ್ ಫಾರ್ಮುಲಾಸ್ ಅದು ಲಾಸ್ಟ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಇಲ್ಲಿಸ್ಟ್ರೇಷನ್ ಇಂದ ನಾವು ಇಷ್ಟನ್ನು ಕಾಮನ್ ಸೆನ್ಸ್ ಇಂದ ಓಕೆನಾ ಬಿಸ್ನೆಸ್ ಸೆನ್ಸ್ ಇಂದ ಬೇಡ ಕಾಮನ್ ಸೆನ್ಸ್ ಇಂದ ನಾವು ಮಾಡಿರ್ತಕ್ಕಂಥದ್ದು ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಓಕೆ.